ವಿಷಯಗಳಿಗೂ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಅದು ಸಣ್ಣ ಮೈನ್ಯೂಟ್ ವಿಚಾರ ಅಂತ ಅನ್ಸೋದನ್ನು ಆ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನೂ ಟೀಚರ್ಸ್ ಇಂಟರಾಕ್ಟ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಬೇರೆ ರೀತಿ ಸಾಹಿತ್ಯಗಳನ್ನ ಹುಡುಕ್ಬೇಕು ಆ ರೀತಿ ಇರಲ್ಲ. ಒಂದು ಮೇಲನ್ನು ಖರ್ಚು ಮಾಡಿದ್ರೆ ನಮ್ಮ ಆ ಮೇಲ್ನಲ್ಲಿ ನಮಗೆ 1,000 ರೂಪಾಯಿಗೆ ಆಗುವಷ್ಟು ಇನ್ಫಾರ್ಮೇಷನ್ ಒಟ್ಟಿಗೆ ಸಿಗುತ್ತೆ. ಯಾರೋ ಒಬ್ಬ ಟೀಚರು ತನ್ನ ಸ್ಕೂಲ್ನ ಗ್ರೌಂಡ್ನಲ್ಲಿರುವಂಥ ಬಸವ ನೋಡುವ ಚಿತ್ರವನ್ನು ತೆಗೆದು ಇದು ಯಾವ ರೀತಿ ಹುಳು ಅಂತ ಎಲ್ಲರಿಗೂ ಕೇಳುವಂಥ ಒಂದು ಪ್ರಶ್ನೆ. ಅವ್ರು ಇನ್ನೊಬ್ಬರು ಯಾರು ಅದನ್ನು ಮೇಲ್ ಮಾಡ್ತಾರೆ, ಓ ಇದು ಈ ರೀತಿ ಇದೆ ಸರ್, ಇದಿಂಥ ಪ್ರಭೇದಕ್ಕೆ ಸೇರಿದೆ, ಈ ರೀತಿ ಇದ್ರ ಗುಣಲಕ್ಷಣಗಳು ಈ ರೀತಿ, ಇದನ್ನು ನೀವು ಕ್ಲಾಸ್ ರೂಮ್ನಲ್ಲಿ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಈ ರೀತಿ ಹೇಳ್ಬೋದು ಅಂತ ಅವ್ರು ಹೇಳಿದಾಗ ಸೊ ಒಂದೇ ಮೇಲ್ನಲ್ಲಿ ಅವನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ.